ಮಂಗಳೂರಿನ ಘಟನೆಯ ಬಳಿಕ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಈಗ ಬೆಂಗಳೂರು ಸೇರಿದಂತೆ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿ ಡಾಗ್ ಸ್ಕ್ವಾಡ್ ತಪಾಸಣೆ ನಡೆಸಲಾಗ್ತದೆ. ಡಾಗ್ ಸ್ಕ್ವಾಡ್ ಮೂಲಕ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸೇರಿ ಹಲವು ಕಡೆ ತಪಾಸಣೆ. ಮಂಗಳೂರಿನಲ್ಲಿ ಘಟನೆಯ ಬಳಿಕ ರಾಜ್ಯಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮಂಗಳೂರಿನಲ್ಲಿ ಏನು ಕುಕ್ಕರ್ ಬಾಂಬ್ ಸ್ಫೋಟ ಆಯ್ತಲ್ಲ, ಅದರ ಬೆನ್ನಲ್ಲ ರಾಜ್ಯಾದ್ಯಂತ ಅಲರ್ಟ್ ಆಗಿದ್ದು, ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳು, ಅದರಲ್ಲೂ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ನಲ್ಲೆಲ್ಲ ಪ್ರತಿನಿತ್ಯ ಸಾವಿರಾರು ಜನ ಓಡಾಡ್ತಾರೆ. ಅಂಥ ಕಡೆಗಳಲ್ಲಿ ಡಾಗ್ ಸ್ಕ್ವಾಡ್ ಅನ್ನು ಬಳಸೋದ್ರ ಮುಖಾಂತರ ಎಚ್ಚೆತ್ತಿದ್ದಾರೆ ಅನ್ನೋದಕ್ಕಿಂತ ಚೆಕ್ ಮಾಡೋಕೆ ಮುಂದಾಗಿದ್ದಾರೆ ಮಂಗಳೂರಿನಲ್ಲಾದಂತಹ ಘಟನೆಯ ನಂತರ. ಯಾಕಂದರೆ ಯಾರನ್ನೂ ನಂಬಂಗಿಲ್ಲ, ಯಾವಾಗ ಏನಾಗುತ್ತೆ ಅನ್ನುವಂಥದ್ದನ್ನು ನಂಬೋಕ್ಕಾಗದೇ ಇರೋ ಪರಿಸ್ಥಿತಿ ಮಂಗಳೂರು ಘಟನೆ ಆದ ನಂತರ ಜನರಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ಗಳು ಪ್ರಯಾಣಿಕರು ಬಂದು ಇಳಿಯೋದು ಹತ್ತೋದು ಇದೇ ಜಾಗದಲ್ಲಿ, ಹಾಗಾಗಿ ಈ ಕಡೆ ಗಮನವನ್ನು ಹರಿಸಲಾಗಿದೆ ಹೆಚ್ಚಿನದಾಗಿ. ಬರೀ ಬೆಂಗಳೂರು ಅಂತಲ್ಲ, ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಮತ್ತು ಆ ಜಿಲ್ಲೆಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಇದೇ ರೀತಿಯ ಒಂದು ಚಿತ್ರಣ ರಿಪೀಟ್ ಆಗ್ತದೆ. ಗಮನಿಸ್ತಾ ಇದ್ದೀರಿ ಎಲ್ಲ ಕಡೆ ಡಾಗ್ ಸ್ಕ್ವಾಡನ್ನು ತಂದು ಎಲ್ಲಿ ಅನುಮಾನ ಬರುತ್ತೆ ಅಂತಹ ಕಡೆಗಳಲ್ಲಿ ಚೆಕ್ ಮಾಡೋದ್ರ ಮುಖಾಂತರ ಮುಂದುವರೆಸಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈ ಹೈ ಅಲರ್ಟ್ ಯಾಕೆ ಬೆಂಗಳೂರಿನಲ್ಲಿ? ಓಕೆ ವಿಜಯ, ಯಾಕಂದ್ರೆ ಪ್ರಮುಖವಾಗಿ ಬೆಂಗಳೂರು ಹೆಚ್ಚಿನ ಸ್ಲೀಪರ್ ಸೆಲ್ಗಳನ್ನ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಪ್ರತಿ ಒಂದು ಬ್ಲಾಸ್ಟ್ ಗಳು ಏನಿತ್ತು ಇತಿಹಾಸವನ್ನ ತೆಗೆದು ಹೋದ್ರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಬ್ಲಾಸ್ಟ್ ಗಳಾಗಿರುವಂತದ್ದು. ಅದಾದ ನಂತರ ಮೈಸೂರು, ಅದಾದ ನಂತರ ಮೊದಲನೇ ಬಾರಿಗೆ ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಗಳು ಹೆಚ್ಚಾಗಿದ್ದಾವೆ, ಜೊತೆಗೆ ಇಲ್ಲಿಯ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ಶಾರಿಕ್ ಏನಿದ್ದಾನೆ, ಶಾರಿಕ್ನ ಕೈ ಜೋಡಿಸಿದಂತರು ಸಹಚರರು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋ ಅದ್ರ ಬಗ್ಗೆ ಮಾಹಿತಿಗಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಶಾರಿಕ್ ಫೇಲ್ಯೂರ್ ಆಗಿದ್ದಂತ ಏನು ಕಾರ್ಯಾಚರಣೆ ಏನಿತ್ತು ಅದನ್ನ ಮತ್ತೆ ಆಕ್ಟಿವ್ ಮಾಡುವಂತ ಸಾಧ್ಯತೆಗಳು ಆತನ ಸಹಚರರು ಮಾಡ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅತಿ ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲೆಲ್ಲ ಕೂಡ ಹೈ ಅಲರ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ರೈಲ್ವೆ ನಿಲ್ದಾಣ ಏನಿದೆ, ರೈಲ್ವೆ ನಿಲ್ದಾಣದಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಓಡಾಟವನ್ನ ನಡೆಸ್ತಾರೆ. ಓಡಾಟವನ್ನ ನಡೆಸುವ ಸಂದರ್ಭದಲ್ಲಿ ಅವರನ್ನ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಏನು ಪ್ಲಾಟ್ಫಾರ್ಮ್ಗಳಿದ್ದಾವೆ, ಜೊತೆಗೆ ಸೂಕ್ಷ್ಮ ಪ್ರದೇಶಗಳಿದಾವೆ ಅಲ್ಲೆಲ್ಲ ಕೂಡ ಚೆಕಪ್ ಅನ್ನ ಮಾಡ್ಲಿಕ್ಕೆ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ಬಸ್ ನಿಲ್ದಾಣಗಳಲ್ಲೂ ಕೂಡ ಮಾಡ್ತಾ ಇರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ. ಈಗ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನ ಅಂದ್ರೆ ಹೈ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾದಂತಹ ಸ್ಥಳಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಡಾಗ್ ಸ್ಪಾಡ್ ಅನ್ನ ಬಳಸೋದ್ರ ಮುಖಾಂತರ, ಮತ್ತು ಪೊಲೀಸರು ಕೂಡ ಅನುಮಾನ ಬಂದವ್ರನ್ನ ಮಾತಾಡಿಸೋದ್ರ ಮುಖಾಂತರ, ಎಲ್ಲಿಂದ ಬಂದಿರೋದಪ್ಪ ನೀನು, ಯಾವೂರಿಗೆ ಬಂದಿದ್ಯಾ, ಯಾವೂರಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದೀಯಾ, ಇದೆಲ್ಲವನ್ನ ಕೇಳೋದ್ರ ಮುಖಾಂತರ ಅನುಮಾನ ಬಂದವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಹಾಗಾಯ್ತಲ್ಲ, ಹಾಗಾಗಿ